ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ರಿಲಯನ್ಸ್ ಇಂಡಸ್ಟ್ರೀಸ್ ಟು ಅಕ್ವೈರ್ ಹೋಟೆಲ್ ಇನ್ USA. ರಿಲಯನ್ಸ್ ಇಂಡಸ್ಟ್ರೀಸ್ ಅವರು ಒಂದು ಅಗ್ರಿಮೆಂಟ್ ಹಾಕೊಂಡಿದ್ದಾರೆ, ಪ್ರೀಮಿಯಂ ಲಕ್ಷುರಿ ಹೋಟೆಲ್ ಅಲ್ಲಿ ಪರ್ಚೇಸ್ ಮಾಡಲಿಕ್ಕೆ ನ್ಯೂಯಾರ್ಕ್ ಅಲ್ಲಿ ಅಪ್ರಾಕ್ಸಿಮೇಟ್ಲಿ 7,350 ಕ್ರೋರ್ಸಿಗೆ. ರಿಲಯನ್ಸ್ ಅವರ ಹೋಟೆಲ್ ಅಂಡ್ ಹಾಸ್ಪಿಟಾಲಿಟಿ ಬಿಸ್ನೆಸ್ ಅನ್ನು ಎಕ್ಸ್ಪ್ಯಾಂಡ್ ಮಾಡಬೇಕಂತ ಈ ತರ ಅಕ್ವೈಸಿಷನ್ಸ್ ಮಾಡ್ತಾ ಇದ್ದಾರೆ. ಹಾಗೂ ಆಲ್ರೆಡಿ ಅವರ ಓಬರಾಯ್ ಹೋಟೆಲ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಹಾಗೂ ಇನ್ನೊಂದು 300 acre ಕ್ಲಬ್ UK ಅಲ್ಲಿ ಪರ್ಚೇಸ್ ಮಾಡಿದ್ದಾರೆ. ನ್ಯೂಸ್ ನಂಬರ್ 2, ಸ್ಟೇಟ್ ಎಲೆಕ್ಷನ್ ಶೆಡ್ಯೂಲ್ಡ್ ಇನ್ ಫೆಬ್ರವರಿ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಿನ್ನೆ ಅನೌನ್ಸ್ಮೆಂಟ್ ಮಾಡಿದ್ರು, ಅಪ್ಕಮಿಂಗ್ ಸ್ಟೇಟ್ ಎಲೆಕ್ಷನ್ಸ್ 5 ಸ್ಟೇಟ್ ಅಲ್ಲಿ ಫೆಬ್ರವರಿಯಿಂದ ಆಗುತ್ತೆ. ಫೆಬ್ರವರಿ 10 ಮಾರ್ಚ್ 1st ವೀಕ್ ವರೆಗೆ ಇರುತ್ತೆ. ಹಾಗೂ ರಿಸಲ್ಟ್ಸ್ ಮೋಸ್ಟ್ ಪ್ರಾಬ್ಲಿ ಮಾರ್ಚ್ 10 ಅಷ್ಟೊಳಗೆ ಅನೌನ್ಸ್ ಮಾಡ್ತಾರೆ. ಯಾವ್ಯಾವ ಸ್ಟೇಟ್ಸ್ ಅಲ್ಲಿ ಎಲೆಕ್ಷನ್ಸ್ ನೆಕ್ಸ್ಟ್ ಮಂತ್ ಆಗುತ್ತೆ ಅಂದ್ರೆ, ಉತ್ತರ ಪ್ರದೇಶ, ಪಂಜಾಬ್, ಉತ್ತರಾಖಂಡ್, ಗೋವಾ ಹಾಗೂ ಮಣಿಪುರ. ನ್ಯೂಸ್ ನಂಬರ್ 3, ರಿಪಬ್ಲಿಕ್ ಡೇ ಸೇಲ್ಸ್ ಟು ಬಿಗಿನ್ ಅರ್ಲಿ ದಿಸ್ ಇಯರ್. ಕೋವಿಡ್ ಇರೋ ಕಾರಣ ಹಾಗೂ ಕೋವಿಡ್ ಜಾಸ್ತಿ ಆಗ್ತಾ ಇರೋ ಕಾರಣ ಇ ಕಾಮರ್ಸ್ ಕಂಪನೀಸ್ ಅವರ ರಿಪಬ್ಲಿಕ್ ಡೇ ಸೇಲ್ಸ್ ಅನ್ನು ಸ್ವಲ್ಪ ಮುಂಚೆನೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಮೋಸ್ಟ್ ಪ್ರಾಬ್ಲಿ January 17 ಸ್ಟಾರ್ಟ್ ಆಗುತ್ತೆ. ಯೂಶಲಿ 21-22 ತಾರೀಕಾಗೆ ಸ್ಟಾರ್ಟ್ ಮಾಡ್ತಿದ್ರು ಈ ರಿಪಬ್ಲಿಕ್ ಡೇ ಸೇಲ್ಸ್. ಈ ಸತಿ ಒಂದು 4-5 ಮುಂಚೆ ಸ್ಟಾರ್ಟ್ ಮಾಡ್ಬೇಕಂತ ಪ್ಲಾನು. ಯಾಕಂದ್ರೆ ಕೋವಿಡ್ ಕೇಸಸ್ ಜಾಸ್ತಿ ಆದ್ರೆ ಡೆಲಿವರಿಗೆ ಪ್ರಾಬ್ಲಮ್ ಆಗ್ಬೋದು, ಯಾಕಂದ್ರೆ ಸುಮಾರು ಡೆಲಿವರಿ ಏಜೆಂಟ್ಸ್ಗೂ ಕೋವಿಡ್ ಇನ್ಫೆಕ್ಷನ್ ಆಗ್ಬೋದು. ಹಾಗೂ ಇನ್ನೊಂದು ರೀಸನ್ ಏನಂದ್ರೆ, ಆಫ್ಲೈನ್ ಸೇಲ್ಸ್ ಆಲ್ರೆಡಿ ಕಮ್ಮಿ ಆಗ್ತಾ ಇದೆ, ಯಾಕಂದ್ರೆ ಕೋವಿಡ್ ರಿಸ್ಟ್ರಿಕ್ಷನ್ಸ್ ಇಂದ ಜನ ಮನೆಯಿಂದ ಆಚೆ ಹೋಗ್ತಾ ಇಲ್ಲ. ಸೊ ಆನ್ಲೈನ್ ಅಲ್ಲಿ ಇನ್ನೂ ಅಡ್ವಾಂಟೇಜ್ ತಗೋಬಹುದು ಈ ಕಂಪನೀಸ್ ಆನ್ಲೈನ್ ಸೇಲ್ಸ್ ಅನ್ನು ಜಾಸ್ತಿ ಮಾಡೋದಕ್ಕೆ. ನ್ಯೂಸ್ ನಂಬರ್ 4, ರಾಪಿಡ್ ನ್ಯೂಸ್. PM ನರೇಂದ್ರ ಮೋದಿ ಅವರು ಇವತ್ತೊಂದು ಮೀಟಿಂಗ್ ಮಾಡ್ತಾ ಇದ್ದಾರೆ. COVID-19 ಸಿಚುವೇಶನ್ ನಮ್ಮ ಇಂಡಿಯಾದಲ್ಲಿ ಹೇಗಿದೆ ಹಾಗೂ ಏನು ಸ್ಟೆಪ್ಸ್ ತಗೋಬೇಕು ಅಂತ ಒಂದು ಡಿಸ್ಕಷನ್ ಮಾಡ್ತಾ ಇದ್ದಾರೆ ವೇರಿಯಸ್ ಸ್ಟೇಟ್ಸ್ ಜೊತೆಗೆ. ಹಾಗೂ ದೊಡ್ಡ ದೊಡ್ಡ ಕಂಪ್ನಿ ZOMATO, ITC, ಆಕ್ಸಿಸ್ ಬ್ಯಾಂಕ್, ಫ್ಲಿಪ್ಕಾರ್ಟ್ ಇವರೆಲ್ಲ ಇವ್ರ ಎಂಪ್ಲಾಯೀಸ್ ಅನ್ನ ವರ್ಕ್ ಫ್ರಮ್ ಆಫೀಸ್ ಮಾಡ್ತಾ ಇದ್ರು ಡಿಸೆಂಬರ್ ಇಂದ. ಆದ್ರೆ ಅವ್ರು ಎಲ್ಲರಿಗೂ ವರ್ಕ್ ಫ್ರಮ್ ಹೋಮೇ ಮಾಡಿ ಸದ್ಯಕ್ಕೆ ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. JSW Steel ಅಪ್ರಾಕ್ಸಿಮೇಟ್ಲಿ 15,000 crore ಇನ್ವೆಸ್ಟ್ ಮಾಡ್ತಾರೆ ಅವರ ಪ್ರೊಡಕ್ಷನ್ ಅನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಬೆಳ್ಳಾರಿ ಫ್ಯಾಕ್ಟರಿ ಕರ್ನಾಟಕದಲ್ಲಿ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಯೂಸ್ಫುಲ್ ಅಂತ ಕಮೆಂಟ್ ಸೆಕ್ಷನ್ ಟೈಪ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.